ಪ್ರೇಕ್ಷಕರೇ, ನಾವು ಇವತ್ತಿನ ದಿನ ಧಾರವಾಡ ತಾಲೂಕಿನ ಧಾರವಾಡ ಜಿಲ್ಲೆಯ ಮನಸೂರು ಗ್ರಾಮದ ಸದಸ್ಯರಾದ ಕರಪ್ಪ ಎತ್ತಿಂಗುಡ್ಡ ಅವರ ಮನೆಯಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದೇವೆ. ಸರ, ಸನ್ಮಾನ ಮಾಡ್ರಿ. ಶಾಲಾಗ್ರಿ ಕೊಡ್ರಿ, ಮಾಲಾರ್ಪಣೆ ಒಂದು ಮಾಡ್ರಿ. ಸರ್ ನಮಸ್ತೆ, ನಾವು ಗ್ರಾಮೀಣ ಟಿವಿ ವತಿಯಿಂದ ಬಂದಿದ್ದೇವೆ. ನೀವು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಚುನಾಯಿತರಾಗಿದ್ದಕ್ಕೆ ಅಂತರಾದ ಹಾರ್ದಿಕ ಶುಭಾಶಯ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಕರಿಯಪ್ಪ ಬಾಳಪ್ಪ ಎತ್ತನಗುಡ್ಡ ಅಂತೇಳಿ. ಸರ್ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಿ? ಮನಸೂರು ಗ್ರಾಮ ಪಂಚಾಯತ್ ನಂತರ 1ನೇ ವಾರ್ಡ್ ನಂತರ ಆಯ್ಕೆ ಆಗಿತ್ತು. ಸರ್ ಸರ್ ತಾವು ಇದ್ದ ತಮಗೆ ಇದ್ದ ಒಟ್ಟು ಮತಗಳು ಎಷ್ಟು ಸರ್? ಒಟ್ಟು ಮತಗಳು 721 ಮತಗಳು. ಸರ್ ತಾವು ಎಷ್ಟು ಮತಗಳ ಅಂತರದಿಂದ ಆಯ್ಕೆ ಆಗಿದ್ದೀರಿ? 193 ನನಗೆ ಒಟ್ಟು 94 ಮತಗಳು ಆಗಿದ್ದಾವೆ. ಅದ್ರಾಗ 154 ಮತಗಳು ಅಂತರದಿಂದ ನಾನು ಆಯ್ಕೆ ಆಗಿದ್ದೇನೆ. ಸರ್ ತಾವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ತಾವು ಏನ್ ಮಾಡ್ತಾ ಇದ್ರಿ ಸರ್? ನಾವು ಕೃಷಿ ಅಗ್ರಿಕಲ್ಚರ್ ಇಟ್ಟಂಗಿ ಬಟ್ಟಿ ಕೃಷಿ ಇತ್ತು ನಮ್ದು, ಅಗ್ರಿಕಲ್ಚರ್ ಎಂದು ಹೈನುಗಾರಿಕೆ ಇದ್ದಿತ್ತು. ಸರ್ ಕೃಷಿ ಈ ಬಿಸ್ನೆಸ್ ಇದರಿಂದ ರಾಜಕೀಯಕ್ಕೆ ಬರಲು ಕಾರಣ ಏನ್ ಸರ್? ಒಂದು ನಮ್ಮ ಅಗ್ರಿ ಸ್ನೇಹಿತರ ಸಣ್ಣ ವಯಸ್ಸಿನೊಳಗ ಒಂದು ಹಂಗ ಒಂದು ಒಂದು ಉದ್ದೇಶ ಏನು, ಒಂದು ಇದನ್ನ ನಾವು ಗ್ರಾಮ ಒಂದು ಇದನ್ನ ಮಾಡೋಣ ಅಂತೇಳಿ, ಅಭಿವೃದ್ಧಿ ಮಾಡೋಣ ಅಂತೇಳಿ ಪ್ರಥಮ ನಾವೊಂದು ಅಷ್ಟು ಸ್ನೇಹಿತರು ಕೂಡಿ ರಕ್ಷಣಾ ವೇದಿಕೆ ಒಂದು ಹುಟ್ಟಾಕತ್ತಿದ್ವಿ. ಆ ಸಂದರ್ಭದಲ್ಲಿ ನಮಗ ಗ್ರಾಮ ಪಂಚಾಯತಿ ಚುನಾವಣೆ ಬಂತು. ಅದನ್ನ ಬಿಟ್ಟು ಬೇಡ, ಗ್ರಾಮ ಪಂಚಾಯತಿ ಮೆಂಬರ್ ಆಯ್ಕೆ ಆದ್ರೆ ನಮ್ಮ ಎಲ್ಲ ಸಮಸ್ತ ಗ್ರಾಮದ ಸಾಧ್ಯ ಆದಷ್ಟು ಕೆಲಸಗಳಕ್ಕಾವ ಅಂತೇಳಿ ನಮ್ಮೆಲ್ಲ ಸ್ನೇಹಿತರು ಹೇಳಿದರು. ಅದೇ ಪ್ರಕಾರ ನಾವು ಗ್ರಾಮ ಪಂಚಾಯತಿಯಲ್ಲಿ ಆಯ್ಕೆ ಆದೆ. ಫಸ್ಟ್ ಟೈಮು 175 ಮತದಿಂದ ಅಂತರದಿಂದ ಜಾಸ್ತಿ 375 ಮತಗಳ ಬಿದ್ದಿದ್ದು, ಒಟ್ಟು 900 ಮತಗಳದ ಫಸ್ಟ್ ಟೈಮ್. ಸೆಕೆಂಡ್ ಈ ಟೈಮ್ದಾಗ ನನಗೆ ಇನ್ನೊಬ್ಬರಿಗೆ ನಮ್ಗೆ ಡಿಫ್ರೆನ್ಸ್ 175 ನಂದು ಲೀಡ್ ಆಗಿತ್ತು. ಈ ಸಲ ಎರಡನೇ ಅವಧಿಗೆ 54 ಅಷ್ಟೇ ಲೀಡ್ ಆಗ್ಯಾವ. ಎಲ್ಲೇ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ ಅನಿಸ್ತೈತಿ ನನಗೆ. ಸರ್ ನೀವು ಮೂಲತಃ ರಾಜಕೀಯ ಕುಟುಂಬದಿಂದ ಬಂದಂತವರ ಸರ್? ಇಲ್ಲ ಇಲ್ಲ, ಕೃಷಿ, ನಮ್ಮ ಅಪ್ಪ ಹೈನುಗಾರಿಕೆ ಕೃಷಿ ಮಾಡ್ಕೊಂತ ಇದ್ದವರು. ಒಂದು ಅಚಾನಕ್ ನಮ್ಮ ಸ್ನೇಹಿತರ ಕೂಡ ನಾವೊಂದು ರಾಜಕೀಯಕ್ಕೆ ಬಂದವ್. ಸರ್ ತಾವೀಗ ಚುನಾಯಿತರಾಗಿದ್ದೀರಿ, ನಿಮಗೆ ಹೇಗೆ ಅನಿಸ್ತಾ ಇದೆ ರಾಜಕೀಯ ಜೀವನ? ರಾಜಕೀಯ ಜೀವನ ಹಲವಾರು, ನಾನು ಮನಗುಂಡಿ ಗ್ರಾಮ ಪಂಚಾಯತಿ ಎರಡನೇ ಅವಧಿಯೊಳಗ ಅಧ್ಯಕ್ಷ ಅದೇ, ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ಇನ್ನು ಕೆಲವೊಂದು ಇನ್ನೂ ಎಷ್ಟೋ ಕೆಲಸಗಳು ಆಗ್ಬೇಕಿದೆ. ಹಲವಾರು ನಾ ಎಮ್ ಎಲ್ ಎ ಪಂಡು, ಎಂ ಪಿ ಅವ್ರ ಪಂಡು, ಹಲವಾರು ಉಳಿದ ಈ ನೇರವಾಗಿ ಎಚ್ ಕೆ ಪಾಟೀಲ್ ಬಟ್ಟೆ ಶುದ್ಧ ಕುಡಿಯುವ ನೀರಿನ ಘಟಕ ಹಲವಾರು ಕಾರ್ಯಕ್ರಮಗಳನ್ನ ನಾನು ಬಹಳ ಶ್ರಮ ಪಟ್ಟು ಮಾಡಿದ್ದೇನೆ. ಆ ಸಲ ಎರಡನೇ ಸಲನು ಮತದಾರನನ್ನ ಆಯ್ಕೆ ಮಾಡಿದ್ರು. ಒಂದು ಫಸ್ಟ್ ವಾರ್ಡ್ ಬೇರೆ, ಆಮೇಲೆ ಬೇರೆ ಎರಡನೇ ವಾರ್ಡ್ನಾಗ, ಮೊದಲನೇ ಚುನಾವಣೆಯಲ್ಲಿ ಎರಡನೇ ವಾರ್ಡ್ನಾಗ ಆಯ್ಕೆ ಆಗಿನಿ. ಈ ಸಲ ಎರಡನೇ ವಾರ್ಡ್ನಾಗ ಜನರಲ್ ಬರಲು ಕಾರಣ ಒಂದನೇ ವಾರ್ಡ್ನಲ್ಲಿ ಆಯ್ಕೆ ಆಗಿದೆ. ಗುರುಗಳು ಅಂತೇಳಿ ನನಗೆ ಫಸ್ಟ್ ಟೈಮ್ ಯಾರು ಇದ್ದಿರ್ಕಿಲ್ಲ. ನಾ ಆದ ನಂತರ ಗುರುಗಳು ಅದಾರ, ನಮ್ಮ ಗುರುಗಳಾದಂತ ಅಗ್ದಿ ಹೆಚ್ಚಿನ ಒಂದು ಕೆಲವೊಂದು ನಮ್ಮ ಬಸವಣ್ಣ ಗುಂಡ್ಗಾಮಿ ಮಲ್ಲನಗೌಡರು ಇವರೆಲ್ಲ ನನಗೆ ಏನು ಏನು ಗುರುತು ಇಲ್ಲ ಅಂತವ್ರು ಒಂದು ದಾರಿ ತೋರಿಸ್ತಂತ ರಾಜಕೀಯ ಒಳಗೆ ಇವ್ರು ಮಾಡಿದಾರೆ ಒಂದು 4-5 ಜನ. ಸರ್ ತಾವು ಈಗ ರಾಜಕೀಯಕ್ಕೆ ಬಂದಿದ್ದೀರಿ, ನಿಮ್ಮ ಕೈಯಲ್ಲಿ ಇನ್ನೂ 5 ವರ್ಷ ಅಧಿಕಾರ ಅವಧಿ ಇದೆ, ತಾವು ಯಾವ ಯಾವ ಕಾರ್ಯಗಳನ್ನು ಮಾಡ್ಬೇಕಂತ?
ಜ್ಯೋತಿಗೋಷ್ಠಿಯಾಗಿದೆ, ಅಲ್ಲೇ ನಾವು ಚುನಾವಣೆಯನ್ನು ಆಯ್ಕೆ ಆಗಿದ್ದೇವೆ. ಅದನ್ನು ಹೊಸದಾಗಿ ಒಂದು ಬಿಲ್ಡಿಂಗ್ ಚಲೋ ಒಂದು ಅವ್ರು ಫೋನ್ ಮಾಡ್ಲಿ, ಏನೋ ಅವ್ರ ಕರೆ ಇರಲಿ, ನಾ ಪ್ರಾಮಾಣಿಕ